ಸರ್ಕಾರದ ವಿರುದ್ಧ ಕೆಂಪಣ್ಣ ಕಮಿಷನ್ ಆರೋಪ ವಿಚಾರ ಕಾಂಗ್ರೆಸ್ ಪ್ರಚೋದನೆಯನ್ನು ಪಡೆದು ಆರೋಪ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಆರೋಪ ಮಾಡ್ತಾ ಇದ್ದಾರೆ. ನಿಜವಾದ ಸಾಕ್ಷಿ ಇದ್ರೆ ಆರೋಪ ಕೊಟ್ಟುಬಿಟ್ಟು ಆ ಸಾಕ್ಷಿಯನ್ನು ದಾಖಲೆಯನ್ನು ನೀಡಲಿ, ಅವರು ಈ ರೀತಿಯಾಗಿ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಅಂತೇಳಿ ಕಿಡಿಕಾರ್ತಾರೆ ಶ್ರೀರಾಮುಲು. ಯಾಕಂದರೆ ನಾನು ಏನು ಈ ಆರೋಪಣೆಯನ್ನು ಮಾಡ್ತಾ ಇದ್ರು ಏನು ಕಾಂಗ್ರೆಸ್ಸಿಂದ ಪ್ರಚೋದನೆ ಪಡ್ಕೊಂಡು ಈ ರೀತಿ ಆರೋಪಣೆ ಮಾಡ್ತಾ ಇದ್ದಾರೆ ಕೇಳಬೇಕಾಗುತ್ತೆ. ಯಾಕಂದರೆ ಈ ರೀತಿ ಅವರು ಪ್ರಚೋದನೆ ಪಡ್ಕೊಂಡು ಈ ರೀತಿ ಸರ್ಕಾರದ ಮೇಲೆ ಆರೋಪಣೆ ಮಾಡ್ತಾರೆ ಅಂತ ಅವ್ರ ಹತ್ರ ದಾಖಲಾತಿದ್ರೆ ಬೇಕಾದ್ರೆ ಕೇಸ್ ಫೈಲ್ ಮಾಡ್ತೀವಿ. ಕೇವಲ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಈ ರೀತಿ ಆರೋಪಣೆ ಮಾಡಿದಂತ ಯಾರಿಗೆ ಶೋಭೆ ತರುವಂಥದ್ದಲ್ಲ. ನಾನು ಕಳೆದ ಬಾರಿ ಕೂಡ ನಾನು ಹೇಳಿದ್ದೀನಿ, ಈ ರೀತಿ ಆರೋಪಣೆ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ದಾಖಲಾತಿದ್ರೆ ಬಿಡುಗಡೆ ಮಾಡಿರಲ್ಲ, ಕೇವಲ ಇದಕ್ಕೋಸ್ಕರವಾಗಿ ಆರೋಪಣೆ ಮಾಡ್ತೀವಿ. ಸರ್ಕಾರದ ಮೇಲೆ ಕೇವಲ ನೀವು ಆರೋಪಣೆ ಮಾಡೋದ್ರಿಂದ ಏನು ಸಿಗುತ್ತೆ? ಈ ರೀತಿ ಪ್ರಚೋದನೆ ಪಡ್ಕೊಳೋದ್ರಿಂದ ಕಾಂಗ್ರೆಸ್ ಅವ್ರಿಗೆ ಲಾಭ ಮಾಡಿಕೊಡ್ಬೇಕಂತೇಳಿ ಪ್ರಯತ್ನ ಮಾಡ್ತಿಲ್ಲ, ಅದು ಯಾರಿಗೂ ಶೋಭೆ ತರಂತ. ಯಾಕಂದರೆ ನಾನು ಏನು ಈ ಆರೋಪಣೆಯನ್ನು ಮಾಡ್ತಾ ಇದ್ರು ಏನು ಕಾಂಗ್ರೆಸ್ಸಿಂದ ಪ್ರಚೋದನೆ ಪಡ್ಕೊಂಡು ಈ ರೀತಿ ಆರೋಪಣೆ ಮಾಡ್ತಾ ಇದ್ದಾರೆ ಅಂತ ಕೇಳಬೇಕಾಗುತ್ತೆ. ಯಾಕಂದರೆ ಈ ರೀತಿ ಅವರು ಪ್ರಚೋದನೆ ಪಡ್ಕೊಂಡು ಈ ರೀತಿ ಸರ್ಕಾರದ ಮೇಲೆ ಆರೋಪಣೆ ಮಾಡ್ತಾರೆ ಅಂತ ಅವ್ರ ಹತ್ರ ದಾಖಲಾತಿದ್ರೆ ಬೇಕಾದ್ರೆ ಕೇಸ್ ಫೈಲ್ ಮಾಡ್ತೀವಿ. ಕೇವಲ